ಸ್ನೇಹಿತರೆ, ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬನ್ ಆಗಿ, ಹಾಗೆ ಒಂದು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಆಲ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಡೇಟ್ ಮಾಡಿದಂಥ ವೀಡಿಯೋಗಳನ್ನು ನೀವು ಮೊದಲು ಪಡಿಬೋದು. ರೈತರಿಗೋಸ್ಕರ ಏನೋ ಮಾಡ್ತಾರೆ ಅನ್ನೋ ಭ್ರಮೆಯಲ್ಲಿ ಅವರು ಬದುಕ್ತಿರ್ತಾರೆ. ಒಬ್ಬ ನಿಜವಾದ ರೈತ ತಾನು ಬೆಳೆದ ಬೆಳೆನ ನಿಮ್ಮ ಮನೆ ಮುಂದೆ ಬಂದು ಮಾರುವಾಗ ನಿಮ್ಮ ಬಾಯಿಗೆ ಬಂದು ರೇಟ್ ಕೇಳ್ಬೇಡ್ರಿ. ನನ್ನ ಸಣ್ಣ ನೋವು ಮತ್ತು ಬಹುಕಾಲದ ಹತಾಶೆ, ನಿಂಬೆ ಮಾರ ಅಜ್ಜಿ ಹತ್ರ ಚೌಕಾಸಿ ಮಾಡ್ತೀರಿ, ಸೊಪ್ಪಿನ ಅಜ್ಜನ ಹತ್ರ ಕೊಸರಾಡ್ತೀರಿ, ಕಡಲೆಕಾಯಿ ಮಾರೋನ ಹತ್ರ ಜಗಳಾಡ್ತೀರಿ, ಹಣ್ಣು ಮಾರೋನ ಹತ್ರ ಪೌಷ ತೋರಿಸ್ತೀರಿ, ಹೂವಿನವರ ಹತ್ರ ಜಿಪುಂಟನ ಕಟ್ ಮಾಡ್ತೀರಿ, ಎಳ್ಳೀರ್ ಮಾರೋನ ಹತ್ರ ಜಿಗುತನ ತೋರಿಸ್ತೀರಿ. ಭತ್ತ ಬೆಳೆಯೋರ ಕಷ್ಟ ಏನಂತ ಗೊತ್ತಾ ನಿಮ್ಗೆ? ಭತ್ತ ಬೆಳೆಯಕ್ಕೆ ಎಷ್ಟು ದಿನ ಬೇಕು, ಅದು ಫಸಲಾಗೋಕೆ ಎಷ್ಟು ಜನ ಶ್ರಮ ಪಡಬೇಕು, ಅದಕ್ಕಾಗೋ ಖರ್ಚೆಷ್ಟು, ಅದರ ಆರೈಕೆ ಎಷ್ಟು ಕಷ್ಟ, ಅದರ ಸಾಗಾಣಿಕೆ ಕರ್ಮಕಾಂಡ ಇಷ್ಟಾದ್ರೂ ಅದಕ್ಕೆ ಸಿಗೋ ಪ್ರತಿಫಲ ಬರೀ ನೋವು ಗೊತ್ತಾ ನಿಮ್ಗೆ? ನಿಮ್ ಮನೇಲಿ ಬೆಯನ್ನ ಕಂಪ್ಯೂಟರ್ಲಿ ತಯಾರಾಗಿದ್ದಲ್ಲ, ನೀವು ಊಟ ಮಾಡೋ ಅಕ್ಕಿ ಇಂಟರ್ನೆಟ್ ನಲ್ಲಿ ಬೆಳೆದಿದ್ದಲ್ಲ, ಅದು ರೈತರ ಬೆವರಿನ ಹನಿಗಳಿಂದ ಬೆಳೆದಿದ್ದು. ನಿಮ್ಗೆ ತಾಂಗ್ ಕತ್ತಿದ್ರೆ ಪಿಜ್ಜಾ ಬರ್ಗರ್ ಹೋಟೆಲ್ಗಳಲ್ಲಿ ಚೌಕಾಸಿ ಮಾಡ್ರಿ, ಧೈರ್ಯ ಇದ್ರೆ ಶಾಪಿಂಗ್ ಮಾಲ್ಗಳಲ್ಲಿ ಕೊಸರಾಡ್ರಿ, ಶಕ್ತಿ ಇದೆ ಮಲ್ಟಿಪ್ಲೇಸ್ ಥಿಯೇಟರ್ ಕೌಂಟರ್ಗಳ ಜಗಳಾಡ್ರಿ. ಕ್ಷಮಿಸಿ ಸ್ನೇಹಿತರೆ, ಇದ್ಯಾರ ವಿರುದ್ಧದ ದ್ವೇಷನೂ ಅಲ್ಲ, ನಿಮ್ಮ ಮನಸ್ಸಿನ ಜಾಗೃತಿಗಾಗಿ, ನಿಮ್ ಗಮನ ಸೆಳೆಯೋಕೆ. ರೈತರ ಶ್ರಮನ ನಿಮ್ಗೆ ನೆನಪಿಸಿದ್ದೀನಿ ಅಷ್ಟೇ. ಒಂದು ಚಿಕ್ಕ ಚಾಕ್ಲೇಟ್ಗೆ MRP ಬೆಲೆ ಇದೆ, ಆದ್ರೆ ರೈತ ಬೆಳೆದ ಬೆಲೆಗೆ ಶ್ರಮಕ್ಕೆ ಬೆಲೆ ಇಲ್ಲ. ಪ್ರಬುದ್ಧ ಮನಸ್ಸು, ಪ್ರಬುದ್ಧ ಸಮಾಜ, ಪ್ರಬುದ್ಧ ರಾಜ್ಯ, ಪ್ರಬುದ್ಧ ಭಾರತ. ಸ್ನೇಹಿತರೆ, ಮೊದಲಿಗೆ ನಮ್ಗೆ ಅನ್ನ ಕೊಡೋ ರೈತರನ್ನ ರಕ್ಷಣೆ ಮಾಡೋಣ. 11 ಜನ ಆಡೋ ಕ್ರಿಕೆಟ್ಗೆ ಲಕ್ಷ ಲಕ್ಷ ಜನ ಒಂದಾಗ್ತಾರೆ ಅಲ್ಲ ಸ್ನೇಹಿತರೆ? 11 ಜನ ಆಡೋ ಕ್ರಿಕೆಟ್ಗೆ ಲಕ್ಷ ಲಕ್ಷ ಜನ ಒಂದಾಗ್ತಾರೆ, ಆದ್ರೆ ಕೋಟಿ ಕೋಟಿ ಜನರ ಹಸಿವನ್ನ ನೀಗಿಸೋ ಅನ್ನದಾತನಿಗೆ ನಾವೇನ್ ಮಾಡಿದ್ದೀರಿ? ಏನೂ ಇಲ್ಲ. ನಾನು ಕ್ರಿಕೆಟ್ ನೋಡೋದು ತಪ್ಪು ಅಂತ ಹೇಳ್ತಿಲ್ಲ, ಇಂಡಿಯಾ ಗೆಲ್ಸೋದ್ರ ಜೊತೆಗೆ ನಮ್ಗೆ ಬದುಕು ಕೊಟ್ಟಂತ ರೈತರ ಬಗ್ಗೆ ಕಾಳಜಿ ಇರಿ. ಇಂಡಿಯಾ ಗೆಲ್ಬೇಕಾಗಿರೋದು ಆಟದ ಮೈದಾನದಲ್ಲ, ಅಚ್ಚ ಹಸಿರಿನ ಹೊಲದ ಮೈದಾನದಲ್ಲಿ. ಅದಕ್ಕೆ ರೈತ ನಾಟ್ ಔಟ್ ಆಗಿ ನಿಲ್ಬೇಕು, ನಾವೆಲ್ಲರೂ ಅವರ ಏಳಿಗೆನ ಬಯಸ್ಬೇಕು. ನಿಮಗ್ ಗೊತ್ತಿದೆ ಅನ್ಸುತ್ತೆ, ಇತ್ತೀಚೆಗೆ ಬ್ಲೂ ವೇಲ್ ಅನ್ನೋ ಒಂದು ಕೆಟ್ಟ ಗೇಮ್ ಬಂದಿತ್ತು, ಆದ್ರೆ ಭಾರತದಲ್ಲಿ ಬ್ಲೂ ವೇಲ್ ಗೇಮ್ಗಿಂತಲೂ ಅಪಾಯಕಾರಿ ಗೇಮ್ ಇದೆ ಗೊತ್ತಾ ನಿಮ್ಗೆ? ಆ ಗೇಮ್ ಹೆಸರು ಫಾರ್ಮಿಂಗ್ ಅಂತ. ಆಟದ ಕೊನೆಯಲ್ಲಿ ಆಟಗಾರ ಮಾತ್ರ ಅಲ್ಲ, ಆತನ ಕುಟುಂಬ ಪೂರ್ತಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದಂತ ಪರಿಸ್ಥಿತಿ ಬಂತಲ್ಪುತ್ತೆ. 20 ವರ್ಷದಲ್ಲಿ ಆ ಗೇಮ್ಗೆ ಬಲಿಯಾದವರ ಸಂಖ್ಯೆ 4 ಲಕ್ಷಕ್ಕಿಂತಲೂ ಹೆಚ್ಚು. ಸ್ನೇಹಿತರೆ, ನನ್ನ ಆಸೆ ಇನ್ನೇನಿಲ್ಲ, ರೈತ ತಾನು ಬೆಳೆದ ಬೆಳೆನ ಮಾರುವಾಗ ಅವ್ರು ಕೇಳಿದ್ರೆ ಕೊಟ್ಕೊಳ್ರಿ, ಚೌಕಾಸಿ ಮಾಡಬೇಡ್ರಿ, ಅವ್ರನ್ನೂ ಬದುಕೋಗ್ಬಿಡ್ರಿ, ಅವ್ರು ಇಲ್ಲಾಂದ್ರೆ ನಮಗೆ ಒಂದು ಹೊತ್ತು ಊಟನೂ ಸಿಗೋಲ್ಲ ಅಲ್ವಾ?